ನಮಸ್ತೆ, ನನ್ನ ಹೆಸರು ಅಶ್ವಿನಿ ಅಂತ. ನಾನು ಸತ್ಯಂ ಶಿವಂ ಸುಂದರಂ ಸಂಸ್ಥೆಯಿಂದ ಮಾತಾಡ್ತಾ ಇದ್ದೀನಿ. ಕಮಲಮ್ಮ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರಿಗೇನು ಸಮಸ್ಯೆ ಇದ್ದರೆ ಕೇಳಿದೆ. ನಮಸ್ತೆ ಮ್ಯಾಮ್. ನಮಸ್ತೆ, ನಿಮ್ಮ ಹೆಸರು ಕಮಲಮ್ಮ ಅಂತ. ನೀವು ಎಲ್ಲಿಂದ ಬರ್ತಾ ಇರೋದು? ಬೆಂಗಳೂರು. ಎಷ್ಟು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀರಲ್ಲ? 5 ವರ್ಷ. ನಿಮ್ಮ ಮಗನಿಗೆ ಏನು ಪ್ರಾಬ್ಲಮ್ ಆಗಿದೆ? ಕಿಡ್ನಿ ಪ್ರಾಬ್ಲಮ್ ಅಂತ ಹೇಳಿದ್ದೆ. ಆದರೆ 5 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ. ಆದರೆ ನಿಮ್ಗೆ ಏನಂತ ಹೇಳಿಲ್ಲ. ಇವಾಗ ಇನ್ನೊಂದು ಹುಷಾರಿಲ್ಲ ಅಂತ ಇದು ಆಗ್ತಾ ಇಲ್ಲ. ಎಷ್ಟು ಕಷ್ಟಪಟ್ಟರೂ ಆಗ್ತಾ ಇಲ್ಲ ಅಂತ ನಿಮಗೆ ಹೇಳಿಲ್ಲ. ಹೇಳಿ ಏನು ಮಾಡಬೇಕು ಅಂತ ಖರ್ಚಿಗೆಲ್ಲ ಏನು ಖರ್ಚಾಗ ಆಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೆ ಏನಾದರೂ ಇದು ಮಾಡ್ತಾರೆ ಅಂತ ಬಂದು ನಿಮಗೆ ಏನಾದರೂ ಮಾಡ್ಕೊಂಡು ಹೋಗಿ. ನಿಮ್ಮಲ್ಲಿ ಎಷ್ಟು ಜನ ಮಾಡಿರೋದು? ನಾನು ನಿಮ್ಮ ಮಗ ಇದ್ದೇ ಇರೋದು. ನಮ್ಮ ಹಸ್ಬೆಂಡ್ ಯಾರಿಲ್ಲ, ನಮ್ಮ ಯಜಮಾನ ಯಾರಿಲ್ಲ, ಯಾರೇ ನಮ್ಮನ್ನು ಕೊಡ್ತೀವಿ. ಎಷ್ಟು ವರ್ಷ ನಿಮಗೆ? 18 ವರ್ಷ. ಏನು ಎಜುಕೇಶನ್ ಮಾಡಿದ್ಯಾ? 8ನೇ ಕ್ಲಾಸ್ ಆಗಿದೆ. ಯಾಕೆ ನಿಮ್ಮ ಎಜುಕೇಶನ್ ಸ್ಟಾಪ್ ಮಾಡಿದೆ? ಹುಷಾರಿಲ್ದಂಗೆ ಆಯಿತು. ಹಂಗೆ ನನಗೆ ಏನಾದ್ರೂ ಗೊತ್ತಿಲ್ಲ. ಯಾವ ಮೀನ್ಸ್ ಯಾವ ವರ್ಷದ ನಿಮಗೆ ಹುಷಾರಿಲ್ಲ? ಏನಾಗ್ತಿದೆ? ಡಿಸೆಂಬರ್ 2015 ಮೆನ್ಷನ್ ಮಾಡಿರ್ತೀವಿ, ಅದು ತಿಳಿಸ್ಕೊಡಿ. ಓಕೆನಾ? ಅವ್ರ ಅಮ್ಮ ಏನಾದರೂ ಹೇಳ್ತಾರೋ ನೋಡೋಣ. ಮೇಡಮ್, ನಮಗೆ ತುಂಬ ಕಷ್ಟ ಇದೆ, ನಮ್ಗೆ ಏನಾದರೂ ಹೆಲ್ಪ್ ಮಾಡಿಕೊಡಿ. ಅಷ್ಟೇ ನಾವು ಕೇಳಿದ್ರು ಆಗ್ತಾ ಇಲ್ಲ. ಊಟಕ್ಕೂ ಕೂಡ ಏನಿಲ್ಲ, ನಮ್ಗೆ ಕಾಸೆಲ್ಲ ಖರ್ಚಿಲ್ಲ, ತುಂಬ ಖರ್ಚಾಗ್ತಾ ಇದೆ. ನಾನು ಅದಕ್ಕೆ ನಾನು ಅಷ್ಟೇ ಕೇಳ್ಕೊತೀನಿ, ನಮ್ಗೆ ಏನೋ ಸಹಾಯ ಮಾಡ್ಕೊಡಿ. ಓಕೆ, ಖಂಡಿತ ದಯವಿಟ್ಟು ನಿಮ್ಗೆ ಸಹಾಯ ಮಾಡ್ಕೊಳ್ಳೋಣ. ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿಕೊಡಿ ಅಂತ ನಾನು ಕೂಡ ಕೇಳ್ತಾ ಇದ್ದೀನಿ. ಅವ್ರಿಗೇನು ಸಹಾಯ ಆಗಬೇಕು ನಮ್ಮ ಕಡೆಯಿಂದ ನಾವು ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯ ಮಾಡಿ. ಹಾಗೆ ವಿಡಿಯೋನ ಎಲ್ಲರಿಗೂ ತಲುಪೋ ಥರ ಮಾಡಿ. ಎಲ್ಲರೂ ನೋಡಿ ಮೇಡಮ್, ಮಕ್ಕಳು ಯಾವ ಥರ ಅನುಭವಿಸ್ತಿದ್ದಾರೆ ಪ್ರಾಬ್ಲಮ್ಸ್ನ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನೀವು ಕೂಡ ಅವ್ರಿಗೆ ಮುಂದೆ ಶೇರ್ ಮಾಡಿ ಬೇರೆಯವರು ನೋಡಿ, ಯಾರಿಗೂ ಈ ಥರ ಪ್ರಾಬ್ಲಮ್ ಆಗದೇ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅವ್ರ ಮಗನ ಅವ್ರು ಉಳಿಸ್ಕೊಡೋಣ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರ ಮಕ್ಕಳಾದರೂ ಅಷ್ಟೇ ಅಲ್ವಾ, ಅವ್ರ ಮಕ್ಕಳಾದರೂ ಅಷ್ಟೇ, ಬೇರೆಯವ್ರ ಮಕ್ಕಳಾದರೂ ಅಷ್ಟೇನೆ. ಮುಂದೆ ಒಂದು ದಿವಸ ಅವಾಗ ಒಳ್ಳೆಯದಾಗಲಿ ಅಂತ ನಾವು ಬಯಸೋದು ಅಷ್ಟೇ. ಧನ್ಯವಾದ.